ಮೈಕಲ್ ಜಗಳ, ಮೈಕಲ್ಗೆ ಬಿತ್ತು ಏಟು. ಟಾಸ್ಕ್ ವಿಚಾರವಾಗಿ ತಾಳ್ಮೆ ಕಳೆದುಕೊಂಡು ಮೈಕಲ್ಗೆ ಹೊಡೆದು ಬಿಟ್ಟಿದ್ದಾರೆ ತುಕಾಲಿ ಸಂತು. ಬೇರೆಯವರ ತಾಳ್ಮೆಯ ಬಗ್ಗೆ ಪದೇ ಪದೇ ಪ್ರಶ್ನೆ ಮಾಡುತ್ತಿದ್ದ ತುಕಾಲಿ ಈ ಬಾರಿ ತಾವೇ ತಾಳ್ಮೆ ಕಳೆದುಕೊಂಡಿದ್ದು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ. ಕೊಳೆ ಒಳ್ಳೆಯದಲ್ಲ ಟಾಸ್ಕ್ನಲ್ಲಿ ತುಕಾಲಿ ಸಂತು ಮತ್ತು ಮೈಕಲ್ ಬೇರೆ ಬೇರೆ ಟೀಮ್ನಲ್ಲಿ ಆಡ್ತಿದ್ದಾರೆ. ತನಿಷಾ ಕುಪಂಡ ಕ್ಯಾಪ್ಟನ್ ಆಗಿರುವ ಟೀಮ್ನಲ್ಲಿ ತುಕಾಲಿ ಆಡ್ತಿದ್ರೆ ಸಂಗೀತ ಟೀಮ್ನಲ್ಲಿ ಮೈಕಲ್ ಇದ್ರು. ಕೊಳೆಯಾಗದಂತೆ ಬಟ್ಟೆಯನ್ನ ಕಾಪಾಡಿಕೊಳ್ಳೋ ವಿಚಾರದಲ್ಲಿ ಮೈಕಲ್ ಮತ್ತು ತುಕಾಲಿಗೆ ಮಾತಿಗೆ ಮಾತು ಬೆಳೆದಿದೆ. ಅದು ಜಗಳಕ್ಕೂ ಕಾರಣವಾಗಿದೆ. ಒಂದು ಗುಂಪು ಮತ್ತೊಂದು ಗುಂಪಿನ ಬಟ್ಟೆಯನ್ನ ಬಣ್ಣಗಳಿಂದ ಕೊಳೆ ಮಾಡಬೇಕಿತ್ತು. ಆ ಕೊಳೆಯಾದ ಬಟ್ಟೆಯನ್ನ ಒಗೆದು ಮತ್ತೆ ಒಣಗಿ ಹಾಕಬೇಕು. ಬಜರ್ ಆದಾಗ ಯಾರ ಬಟ್ಟೆ ಕಡಿಮೆ ಕೊಳೆಯಾಗಿರುತ್ತೋ ಆ ಟೀಮ್ ಗೆದ್ದಂತೆ ಅನ್ನೋದು ಆಟದ ನಿಯಮವಾಗಿತ್ತು. ಮೊದಲ ರೌಂಡ್ನಲ್ಲಿ ಎಲ್ಲರೂ ಚೆನ್ನಾಗಿಯೇ ಆಟವಾಡಿದ್ರು. ಎರಡನೇ ರೌಂಡ್ ಶುರುವಾದಾಗ ಬಿಗ್ ಬಾಸ್ ಮನೆ ಯುದ್ಧ ಭೂಮಿಯಂತೆ ಮಾರ್ಪಾಡಾಯಿತು. ಒಬ್ಬರಿಗೊಬ್ಬರು ಬಡದಾಡಿಕೊಳ್ಳಲು ಶುರು ಮಾಡಿದ್ರು. ಹೌದು, ಕೊಳೆ ಒಳ್ಳೆಯದಲ್ಲ ಟಾಸ್ಕ್ನಲ್ಲಿ ಮೊದಲು ಜಗಳ ಶುರು ಮಾಡಿದ್ದು ಅವಿನಾಶ್ ಶೆಟ್ಟಿ ಮತ್ತು ವಿನಯ್. ಆನಂತರ ಕಾರ್ತಿಕ್ ಕೂಡ ಅವಿನಾಶ್ ಜೊತೆ ಜಗಳಕ್ಕೆ ನಿಂತರು. ಈ ಮೂವರು ಅಗ್ರೆಸಿವ್ ಆಗಿ ಆಡಿದ ಕಾರಣದಿಂದಾಗಿ ಕಾರ್ತಿಕ್ ಮತ್ತು ವಿನಯ್ ಏಟ್ ಮಾಡಿಕೊಂಡ್ರು. ಹಾಗಾಗಿ ತುಕಾಲಿ ಸಂತು ಅನಿವಾರ್ಯವಾಗಿ ಆಡಲೇಬೇಕಾಯಿತು. ವಿನಯ್ ಮತ್ತು ಕಾರ್ತಿಕ್ ಇಲ್ಲದೆ ಇರುವ ಕಾರಣಕ್ಕಾಗಿ ತಂಡ ಸೋಲುತ್ತದೆ ಎನ್ನುವ ಭಯಕ್ಕೆ ತುಕಾಲಿ ಅಗ್ರೆಸಿವ್ ಆಗಿ ಆಡೋಕೆ ಶುರು ಮಾಡಿದ್ರು. ಪರಿಣಾಮ ಮೈಕಲ್ ಜೊತೆ ಜಗಳ ಮಾಡ್ಕೊಳ್ಬೇಕಾಯ್ತು. ತುಕಾಲಿ ಸಂತು ಎದುರಾಳಿ ತಂಡದ ಬಟ್ಟೆಯನ್ನ ಕೊಳೆ ಮಾಡಲು ಹೋದ್ರು. ಅದನ್ನ ತಡೆಯೋದಕ್ಕಾಗಿ ಮೈಕಲ್ ಬಂದ್ರು. ಈ ಸಮಯದಲ್ಲಿ ತುಕಾಲಿಯನ್ನ ಮೈಯಿಂದ ಮೈಕಲ್ ತಳ್ಳಿದ್ರು. ತುಕಾಲಿಯನ್ನು ಎತ್ಕೊಂಡು ಬಂದು ಮೈದಾನದ ಮಧ್ಯದಲ್ಲಿಟ್ರು. ಅದು ತುಕಾಲಿಯ ಸಿಟ್ಟಿಗೆ ಕಾರಣವಾಯ್ತು. ಮೊಣಕೈಯಿಂದ ಮೈಕಲ್ಗೆ ತಳ್ಳೋಕೆ ತುಕಾಲಿ ಶುರು ಮಾಡಿದ್ರು. ಮುಷ್ಟಿಯಲ್ಲಿ ಮೈಕಲ್ಗೆ ಎದೆಗೆ ಗುದ್ದಿಯೇ ಬಿಟ್ರು. ಜಗಳ ದೊಡ್ಡ ಮಟ್ಟದಲ್ಲೇ ಆಗಲಿದೆ ಎಂದು ಅರಿವಿಗೆ ಬರುತ್ತಿದ್ದಂತೆಯೇ ಸಿರಿ ಅವರ ಜಗಳ ತಡೆದು 2 ನಿಮಿಷಗಳ ಕಾಲ ಆಟದಿಂದ ಹೊರಗಿಟ್ರು. ಅದನ್ನು ಮೈಕಲ್ ಸೀರಿಯಸ್ ಆಗಿ ತೆಗೆದುಕೊಳ್ಳದೇ ಇರುವ ಕಾರಣಕ್ಕಾಗಿ ಹೊಡೆದದ್ದು ಅಷ್ಟೇನೂ ಸೀರಿಯಸ್ ಆಗಿ ಉಳಿಲಿಲ್ಲ. ಇಲ್ಲದೇ ಇದ್ರೆ ಬಿಗ್ ಬಾಸ್ ನಿಯಮ ಮುರಿದ ಕಾರಣಕ್ಕಾಗಿ ತುಕಾಲಿಗೆ ಶಿಕ್ಷೆ ಕಾದಿರ್ತಿತ್ತು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.